ನಮಸ್ಕಾರ ವೀಕ್ಷಕರೆ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಡಿ ಕೊರಟಗೆರೆ ಗ್ರಾಮದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ನಡೆದ ಮಾರಾಮಾರಿ ಈಗ ಹೊಸ ಸ್ವರೂಪ ಪಡೆದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಫ್ಲೆಕ್ಸ್ ವಿಚಾರಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ನಡೆದ ಮಾರಾಮಾರಿ ಗ್ರಾಮಾಂತರ ಕ್ಷೇತ್ರದ ರಾಜಕೀಯ ದಿಕ್ಕನ್ನೇ ಬದಲು ಮಾಡುತ್ತಿದೆ. ಡಿ ಕೊರಟಗೆರೆಯಲ್ಲಿ ನಡೆಯುತ್ತಿದ್ದ ಗ್ರಾಮ ದೇವತೆ ಜಾತ್ರೆ ಕೊನೆಯ ದಿನ ಮೆರವಣಿಗೆಯಲ್ಲಿ ಸುರೇಶ್ ಗೌಡ ಬೆಂಬಲಿಗರು ಹಾಗೂ ಗೌರಿಶಂಕರ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಬೆಳೆದು ನಂತರ ಮಾರಾಮಾರಿ ಹಂತಕ್ಕೆ ತಲುಪಿದೆ. ಎರಡು ಪಕ್ಷದ ಕಾರ್ಯಕರ್ತರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆ ಎರಡೂ ಕಡೆಯವರಿಂದ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಆಂಬುಲೆನ್ಸಲ್ಲೇ ಹಾಕೊಂಡು ಹೋಗ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಆ ತರ ಮಾಡಿದ್ರು. ಆಮೇಲೆ ಅಲ್ಲಿ ಸಾಂತ್ವನ ಮಾಡತ್ತಾರ ಹೋಗಿ ಪ್ರಚೋದನಕಾರಿ ಹಿಂದೂ ಮುಸಲ್ಮಾನರು ಪಟ್ಕೆರಲ್ಲಿ ಯಾವತ್ತು ಜಗಳ ಮಾಡಿಲ್ಲ. ಶಿಪಿಯಿಂದ ಎರಡು ವರ್ಷದಿಂದ ಕಲೆಕ್ಟ್ ಮಾಡ್ತಕ್ಕೋ ಜೆಡಿಎಸ್ ಅವರು ನಾವು ಸಾಂತ್ವನ ಮಾಡಿ ಅದನ್ನು ರಾಜಿ ಮಾಡಿಸಿಲ್ಲ. ಆಯ್ತಪ್ಪ ಅಂತಲ್ಲಿ ಹೇಳಿಕೆ ಮಾಡ್ಬೋದು. ಹಿಂದೂ ಅದು ಹೆಣ್ಮಕ್ಳ ವಿರುದ್ಧವಾಗಿ ಶಾಂತಿಯುತವಾಗಿ ಜೆಡಿಎಸ್ ಸ್ನೇಹಿತರು ನಾವು ಎಲ್ಲ ಕೊಟ್ಟು ನನ್ನ ಪಂಚಾಯತ್ ನೋಡಿ ಇಲ್ಲಿದೆ ಪ್ರತಿಭಟನೆ ಮಾಡಿದ್ರೆ. ಹೌದು, ಈ ಬೆನ್ನಲ್ಲೇ ಸುರೇಶ್ ಗೌಡ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ನಾವು ಹಿಂದೂ ಮುಸ್ಲಿಂ ಉತ್ತಮ ಭಾವೈಕ್ಯತೆಯಿಂದ ಇದ್ದರೂ ಜೆಡಿಎಸ್ ಪಕ್ಷದವರು ನಮ್ಮ ಮೇಲೆ ಹಲ್ಲೆ ನಡೆಸಿರುತ್ತಾರೆ. ಜೆಡಿಎಸ್ನವರಿಗೆ ನಮ್ಮ ಲಿಂಗಾಯತರ ಮತವನ್ನು ಪಡೆಯಲಿಕ್ಕೆ ಈ ರೀತಿ ಗಲಾಟೆಗಳನ್ನ ಮಾಡುತ್ತಿದ್ದಾರೆ. ಎರಡು ಕಡೆ ದೂರು ದಾಖಲು ಮಾಡಿದ್ದಾರೆ. ತನಿಖೆ ಮಾಡಲಿ. ಜೆಡಿಎಸ್ ಮುಖಂಡ ಪಲಾ ನೇತ್ರಯ್ಯನ ವಿರುದ್ಧ ಪ್ರಕರಣ ದಾಖಲಾಗಬೇಕು. ಆತನದೇ ಪ್ರಚೋದನಕಾರಿ ಹೇಳಿಕೆಯೇ ಈ ರೀತಿ ಘಟನೆ ನಡೆಯುವುದಕ್ಕೆ ಕಾರಣ ಎಂದು ತಿಳಿಸಿದರು. ಬಂದಿರತಕ್ಕಂಥ ಎಲ್ಲ ವರದಿಗಾರರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದರೆ ದಿನಾಂಕ 18-19-20 ತಾರೀಕು ನಮ್ಮ ಗೂಳೂರು ಹೋಬಳಿಯ ಗೂಳೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರತಕ್ಕಂಥ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿ ಕೊರಟಗೆರೆ ಎಂಬ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆ ನಡೆಯುವ ಒಂದು ಸಮಯದಲ್ಲಿ ಆ ಒಂದು ಫ್ಲಕ್ಸ್ ವಿಚಾರವಾಗಿ ನಮ್ಮ ಏನು BJP-ನವರು ಮತ್ತು JDS-ನವರು ಸೇರಿಕೊಂಡು ಸಣ್ಣ ಸಣ್ಣ ಘಟನೆ ನಡೆಯುವ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರೆಗೆ ಸಂಬಂಧ ಪಡೆದಲ್ಲೇ ಇರತಕ್ಕಂಥ ಪಾಲನೇತ್ರಯ ಆಗಮಿಸಿ ನಮ್ಮ ಏನು ನಾವು ಹಾಕಿದಂಥ ಫ್ಲಕ್ಸ್ಗಳನ್ನು ತೆರವುಗೊಳಿಸೋದಕ್ಕೆ ಮುಂದಾದಾಗ ನಮ್ಮ ಕಾರ್ಯಕರ್ತರು ಈ ಬಗ್ಗೆ ಕೇಳಕ್ಕೆ ಹೋದಾಗ ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಶಫಿ ಮತ್ತು ಅವರ ಸಂಗಡಿಗರು ಸೇರಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರೆ. ಆ ವಿಷಯವಾಗಿ ಸಣ್ಣ ಘಟನೆ ನಡೆಯುವ ಒಂದು ಆ ಒಂದು ನಿಟ್ಟಿನಲ್ಲಿ ಎರಡೂ ಕಡೆಗೂ ಕೂಡ ಸಣ್ಣ ಪುಟ್ಟ ಒಂದು ಗಾಯಗಳು ಆಗಿರ್ಬೋದು. ಆದರೆ ಪಾಲನೇತ್ರಯ್ಯ ಬಂದು ಆ ಒಂದು ಸಮಯದಲ್ಲಿ ಆ ಗಾಯಾಳುಗಳನ್ನು ಬೇಕು ಅಂತಲೇ ಒಂದು ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿ ಅಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ನಮ್ಮ ಮಾಜಿ ಶಾಸಕರಾದ ಸುರೇಶ್ ಗೌಡರ ವಿರುದ್ಧವಾಗಿ ಪದೇ ಪದೇ ಏನು ಸುರೇಶ್ ಗೌಡರ ಒಂದು ಅನುಯಾಯಿಗಳು ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಮತ್ತು ಅವರ ಚೇಲಗಳು. ಒಟ್ಟಾರೆ ಕಾರ್ಯಕರ್ತರ ಮಧ್ಯೆ ನಡೆದ ಮಾರಾಮಾರಿ ಧರ್ಮಗಳಿಗೆ ತಿರುಗಿ ಈಗ ಜಾತಿಯ ಕಡೆಗೆ ಮುಖ ಮಾಡಿದೆ. ಎಲ್ಲಾ ಸತ್ಯಾಂಶಗಳು ಪೊಲೀಸ್ ಇಲಾಖೆಯಿಂದ ತಿಳಿಯಬೇಕಾಗಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್, ಟಿವಿ ತುಮಕೂರು. ತುಮಕೂರಿನ ಕನ್ನಡ ಭವನದಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕನ್ನಡ ಕ್ರಿಯಾ ಸಮಿತಿ ತುಮಕೂರು ವಿಭಾಗದ ವತಿಯಿಂದ ಕನ್ನಡ ಜಾಗೃತಿ ಸಮಾವೇಶ ಹಾಗೂ ವಿಡಿ ಹನುಮಂತರಾಯರವರ ಬದುಕಿಗಾಗಿ ಭವಣೆ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮನು ಬಳಿಗಾರ್ ಅವರು, ಆಯಾ ಪ್ರದೇಶದ ಭಾಷೆಗಳಿಗೆ ಮಾನ್ಯತೆ ಸಿಗುತ್ತಿಲ್ಲ. ಇಡೀ ಭಾರತವು ಸಮೂಹ ಸನ್ನೆಯಾಗಿ ಇಂಗ್ಲಿಷ್ ಭಾಷೆಗೆ ಮಾರು ಹೋಗುತ್ತಿರುವುದಕ್ಕೆ ವಿವಾದ ವ್ಯಕ್ತಪಡಿಸಿದರು.
ಸರ್ಎಂ ವಿಶ್ವೇಶ್ವರಯ್ಯ, ಇನ್ಫೋಸಿಸ್ನ ಸುಧಾಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಮಾಡಿ ಉನ್ನತ ಶ್ರೇಣಿಗೆ ತಲುಪಿರುವುದನ್ನು ಪ್ರಸ್ತಾಪಿಸಿದರು. ನಮ್ಮ ರಾಜ್ಯದ ಭಾಷೆಗೆ ಮಾನ್ಯತೆ ನೀಡದೆ ಇಂಗ್ಲಿಷ್ಗೆ ಪ್ರಾಧಾನ್ಯತೆ ನೀಡುತ್ತಿರುವುದರಿಂದಲೇ ಉಪಭಾಷೆಯಾಗಿದ್ದ ಇಂಗ್ಲಿಷ್ ಭಾಷೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ ಎಂದು ಹೇಳಿದರು. ಇನ್ನು ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದ ಚೆನ್ನೇಗೌಡರು ವಿಡಿ ಹನುಮಂತರಾಯರವರ ಬದುಕಿಗಾಗಿ ಬವಣೆ ಕೃತಿ ಬಿಡುಗಡೆ ಮಾಡಿದರು. ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಆಗಬೇಕಾದಂತ ಕೆಲಸ. ಇದು ಆಗಲಿಲ್ಲ ಅಂದ್ರೆ ನಮಗೆ ನಮ್ಮ ಕನ್ನಡ ಪ್ರಜ್ಞೆಯನ್ನೇ ಇಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನುವಂತಹ ಒಂದು ಆತಂಕದ ಸ್ಥಿತಿಗಳು ನಾವು ಇದೀವಿ. ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಇನ್ನಿತರ ದೊಡ್ಡ ದೊಡ್ಡ ನಗರಗಳಲ್ಲಿ ಆಯಾ ಪ್ರದೇಶದ ಭಾಷೆಗಳಿಗೆ ಸಿಗಬೇಕಾದಷ್ಟು ಮಾನ್ಯತೆ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ. ಅದು ಕನ್ನಡ ಇರ್ಬೋದು, ತೆಲುಗು, ತಮಿಳು, ಯಾವುದಾದ್ರೂ ಇರ್ಬೋದು. ಎಲ್ಲರೂ ಇವತ್ತ ಒಂದು ತರ ಸಮೂಹ ಸನ್ನಿ ಅನ್ನೋದಕ್ಕೆ ಇವರ ಅನಂತಮೂರ್ತಿಯವರು ಏನು ಸನ್ನಿಗೆಟ್ಟು ಹೋಗ್ಬಿಟ್ಟನಲ್ರಿ ಅಂತಾರಲ್ಲ, ಹಂಗೆ ನಮ್ಮ ಇಡೀ ಭಾರತೀಯ ಸಮಾಜ ಏನೋ ಒಂದು ಸಮೂಹ ಸನ್ನಿಯ ಒಳಗಾಗಿ ಇಂಗ್ಲೀಷನ್ನು ಆರಾಧಿಸ್ತಾ ಇದೆ. ಆರಾಧನೆ ಆ ಶಬ್ದ ಹಾಕ್ತೀವಿ. ಏನೇ ಇದ್ರೂ ಇಂಗ್ಲೀಷಪ್ಪ ನಮಗೆ ಪಾವನ ಗಂಗಾ ಅದು ತೀರ್ಥ ಅದೇ ನಮ್ಮ ಪ್ರಸಾದ. ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ ಬಾಹ ರಮಾಕುಮಾರಿ, ಸಾಹಿತಿ ಜಯದೇವಯ್ಯ, ಕುವೆಂಪು ಪ್ರತಿಷ್ಠಾನದ ಕುವೆಂಪು ಪ್ರಕಾಶ್, ಕನ್ನಡ ಉಪನ್ಯಾಸಕ ಗೋವಿಂದಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಧಾಮುಕ್ ಟಿವಿ. ಆ ಜಿಲ್ಲೆಯ ರೈತರು ಹೂ ಹಣ್ಣು ಬೆಳೆಯೋದ್ರಲ್ಲಿ ನಿಸ್ಸೀಮರು. ಆಷಾಢ ಮಾಸದಲ್ಲಿ ಹೂವಿನ ಬೆಲೆ ಕಡಿಮೆ ಇದ್ದು ಇನ್ನೇನು ಆಷಾಢ ಮುಗಿಯಿತು, ಶ್ರಾವಣ ಆರಂಭವಾಯಿತು, ಒಳ್ಳೆ ಬೆಲೆ ಸಿಕ್ಕಿ ಸ್ವಲ್ಪ ಹಣ ಮಾಡೋಣ ಅನ್ನೋ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಅಧಿಕಾರಿಗಳ ಈ ಒಂದು ಕೆಲಸ ನೋವುಂಟು ಮಾಡಿದೆ. ಇಲ್ಲಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕಿತ್ತು ಹಾಕಿರುವ ಹೂ ಗಿಡಗಳ ರಾಶಿ, ಹೂವಿನ ತೋಟದಲ್ಲಿ ಕುಳಿತು ಗೋಳಾಡುತ್ತಿರುವ ಮಹಿಳೆ, ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಜನರು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ಯರ್ರಬಾಪನಹಳ್ಳಿ ಗ್ರಾಮದಲ್ಲಿ. ಅಸಲಿಗೆ ಇದೇ ಗ್ರಾಮಸ್ಥರಿಂದ ಗ್ರಾಮಕ್ಕೆ ಇರುವ ನಕಾಶೆ ರಸ್ತೆಯನ್ನು ಬಿಡಿಸುವಂತೆ, ಆದರೆ ಈಗ ಆಷಾಢವಿದ್ದು ಇನ್ನೂ ಕೆಲವೇ ದಿನಗಳಲ್ಲಿ ಮುಗಿದು ಶ್ರಾವಣ ಮಾಸದ ಮೊದಲ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಮ್ಮ ತೋಟದಲ್ಲಿ ಬೆಳೆದ ಗುಲಾಬಿ, ಚೆಂಡು ಮುಂತಾದ ಹೂಗಳಿಗೆ ಬೇಡಿಕೆ ಬರುತ್ತದೆ. ಹಾಗಾಗಿ ನಾವು ಎಷ್ಟೇ ಮನವಿ ಮಾಡಿದ್ರೂ ನಮ್ಮ ಮಾತಿಗೆ ಅಧಿಕಾರಿಗಳು ಯಾವುದೇ ಬೆಲೆಯನ್ನ ನೀಡಲಿಲ್ಲ. ಕೈ ಬಂದ ಬೆಳೆಯನ್ನು ರಾತ್ರೋರಾತ್ರಿ ಯಾವುದೇ ಸುಳಿ ನೀಡದೆ ನಾಶ ಮಾಡಿ ಆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ವರ್ಷವೆಲ್ಲ ಕಷ್ಟಪಟ್ಟು ಬೆಳೆದ ಬೆಳೆ ಇನ್ನೇನು ಕೈ ಸೇರುತ್ತೆ ಅನ್ನುವಷ್ಟರಲ್ಲಿ ಆಗಲೇ ಮಣ್ಣು ಪಾಲಾಗಿದೆ. ಜಾಗವನ್ನೇ ನಂಬಿ ಲಕ್ಷಾಂತರ ಸಾಲ ಮಾಡಿ ಬೆಳೆ ಬೆಳೆಯಲಾಗಿತ್ತು. ಕಳೆದ 6 ತಿಂಗಳಿಂದ ಬೆಲೆಯೇ ಸಿಕ್ಕೇ ಇರಲಿಲ್ಲ. ಆದರೆ ಹಬ್ಬಕ್ಕೆ ಸಿಗುತ್ತೆ ಎನ್ನುವಷ್ಟರಲ್ಲಿಯೇ ಈ ರೀತಿ ಮಾಡಿದ್ದಾರೆ. ನಾವು ಬೆಳೆ ಇಟ್ಟಿರ್ಲ ಸರ್, ಕೂಲಿ ನಾಲಿ ಮಾಡಿ ಬೆಳೆ ಇಟ್ಟು ನಾವು ಇಷ್ಟ ಕಷ್ಟ ಪಡ್ತಾ ಇದ್ದೀವಿ. ರಾತ್ರಿ ಎಷ್ಟಾಗ್ಲು ಅಂತ ಅವ್ರಿಗೂ ಎಲ್ರು ಮಕ್ಕಳು ತಾಯಿ ತಂದೆ ಯಾರು ಇಲ್ಲ ಸಾ ಅಲ್ಲ ಹೇಳಿ ಕೇಳಿದ್ರೆ ನಿಮ್ಗೆ ಅಲ್ಲಿ ಬಿಟ್ಕೊಡ್ತೀವಮ್ಮ ಅಂತ ಹೇಳಿದ್ರು. ಹೂ ಗಿಡ ಒಡ್ಸಲಮ್ಮ ಅಂತ ಹೇಳ್ಬಿಟ್ಟು ಹೂ ಗಿಡ ಒಡ್ಸೋದೆ ಅವರು ಒಬ್ಬ ದೊಡ್ಡಿ ಒಬ್ಬ ಬಿಡಬಾರ್ದು ಅಂತ ಹೇಳಿದ್ರು. ದಾರಿ ಇಲ್ಲಲ್ಲ ಸಾ, ಇಲ್ಲಿ ದಾರಿ ಇದ್ರೆ ಕೊಡ್ತೀವಿ, ಸರ್ವೆ ಮಾಡಿ ನಮ್ಗೆ ನೋಟಿಸ್ ಕೊಡಿ ಅಂದ್ರೆ ನೋಟಿಸ್ ಇಲ್ಲ. ಸರ್ವೆ ಮಾಡೋವಾಗ ನಮ್ಗೆ ಹೇಳ್ಬೇಕತಾನೆ ಸರ್ವೆ ಮಾಡ್ತೀವಿ ಅಂತ ಹೇಳ್ಬೇಕತಾನೆ ನಮ್ಗೆ. ನಮ್ಗೆ ಯಾರು ಹೇಳಿದ್ದಾರೆ ಒಂದ್ ದಿವಸ ಆದ್ರೂ ಮನೆ ಬಾಗಿಲು ಬಂದು ಇಲ್ಲ ಅಂದ್ರೆ ಯಾರಮ್ಮ ಈ ಜಮೀನವರು ಅಂತಂದಾದ್ರು ಕೇಳ್ಬೇಕಾನೆ. ಬಾಯಿಗೆ ಹಂಗ್ ಬಂದ್ರೆ ಹಂಗ್ ಮಾತಾಡೋದು ಮಣೆ ಅಂತಾರೆ. ಗಡ್ ಗಡ್ಡ ಗಲ್ಲ ಹಿಡ್ಕೊಂತಾರೆ, ಒಡಿಯಾಕೆ ಬರ್ತಾರೆ, ನಿನ್ಗೆ ಯಾಕೆ ಹೋಗೋ ಆಚೆ ಅಂತಾರೆ. ನಿನ್ಗೇನ್ ಹೆಚ್ಚಾರ ಇಲ್ಲಿ ಯಾರಮ್ಮ ಯಾರು ಯಾರನ್ನೂ ಹೊಡಿಲಿಲ್ಲ ಸರ್. ಹಿಡ್ಕೊಂಡಾಕ್ ಬಂದ್ರು ಹಿಂದಕ್ಕೆ ಓಡೋದ್ವಿ ಸರ್. ಹೊಡೆದಿದ್ ಮಾತ್ರ ತಪ್ಪು ಹೇಳ್ಬಾರ್ದು, ಏನಿದ್ರೆ ಅದ್ ನಿಜ ಹೇಳ್ಬೇಕು. ಇವಾಗ ಏನೇನಾಗಿದೆ ನಿಮ್ ನಷ್ಟ? ಏನೇನಾಗಿದೆ ನಷ್ಟ? ರೋಜಾ ಗಿಡ, ಮೆಣಸೆ ಗಿಡ, ಜೋಳ, ರಾಗಿ, ಚೆಂಡು ಹೂವ ಗಿಡ ಇವೆಲ್ಲ ನಷ್ಟ ಆಗಿದೆ. ಏನ್ ಮಾಡ್ತೀರೋ ಮಾಡಿ ಸರ್. ನಮ್ಗೆ ನಾ ಕೂಲಿ ಮಾಡಿ ಬೆಳೆ ಇಟ್ಟು 2000 ಒಂದು ಲಾಗೋಡ್ಬಿಟ್ಟೆ. ಎಷ್ಟು ಕೂಲಿ ಮಾಡ್ಬೇಕು ಸರ್? ಎಣಿಸ್ಕೊಳ್ಳೋದು 150 ರೂಪಾಯಿ ಕೂಲಿ. ನಾವು ಎಷ್ಟು ದಿನ ಕೂಲಿ ಮಾಡ್ಬೇಕು ಸರ್? ನಾವೇಗೆ ಮಕ್ಕಳನ್ನ ಮರಿಯೋದು ಸಾಕ್ಬೇಕು ಸರ್?
ಇನ್ನು ಈ ವಿಚಾರವಾಗಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಈ ರಸ್ತೆ ಮಾಡುವಂತೆ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ಬರೆದಿದ್ದಾರೆ. ಈ ಹಿನ್ನೆಲೆ ಪಂಚಾಯಿತಿ ಅಧಿಕಾರಿಗಳು ಜಾಗವನ್ನು ಗುರುತಿಸಿಕೊಡಬೇಕೆಂದು ತಹಸೀಲ್ದಾರ್ಗೆ ಮನವಿ ಮಾಡಲಾಗಿತ್ತು. ಅದರಂತೆ ನಿನ್ನೆ ಸರ್ವೆ ಕೆಲಸ ಮುಗಿಸಿದ್ದು ಜಾಗವನ್ನು ಸಹ ಗುರುತಿಸಲಾಗಿದೆ. ಈ ವೇಳೆಯಲ್ಲಿ ಹೊಲದಲ್ಲಿ ಇದ್ದ ರೋಜಾ ಮತ್ತು ಚೆಂಡು ಹೂವು ನಾಶವಾಗಿದೆ. ಇನ್ನು ಜಾಗವನ್ನು ತೆರವುಗೊಳಿಸುವ ವೇಳದ ಸ್ಥಳದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಥಳದಲ್ಲಿ ಇದ್ದು ಜಾಗವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು ಎಂದು ಸೂಚನೆ ನೀಡಿದರು. ಆದರೆ ನಮಗೆ ಇನ್ನೂ ಆ ಜಾಗವನ್ನು ನಮ್ಮ ಸುಪರ್ದಿಗೆ ನೀಡಿಲ್ಲ. ಇನ್ನೂ ಈ ವೇಳೆ ಬೆಳೆ ನಷ್ಟಕ್ಕೆ ರೈತರು ತಹಸೀಲ್ದಾರ್ ಬಳಿ ಪರಿಹಾರ ನೀಡುವಂತೆ ಮನವಿ ಮಾಡಿದರು. ಆದರೆ ನಾವು ಸರ್ಕಾರಿ ಜಾಗವನ್ನು ತೆರವುಗೊಳಿಸಿದ್ದೇವೆ, ಈ ಬೆಳೆಗೆ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿದರು. ಸಮಯ ಕೊಡ್ಲಿಕ್ಕೆ ಹೇಳಿಬಿಟ್ಟು ಅವ್ರಿಗೆ ಒಂದು ಸ್ಟಾಂಪ್ ಪೇಪರ್ ಕೊಡ್ರಪ್ಪ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಕೇಳ್ಕೊಂಡ್ರು. ಅವರು ಒಪ್ಪಿದ್ರು ಸ್ಟಾಂಪ್ ಪೇಪರ್ ಕೊಡ್ಲಿಕ್ಕೆ. ಆದ್ರೆ ಊರ್ ಜನ ಅದಕ್ಕೆ ಒಪ್ಪಲಿಲ್ಲ, ಇಲ್ಲ ನಮ್ಗೆ ಹೀಗೆ ಮಾಡಿಸ್ಕೊಡಿ ಇಲ್ಲ ಅಂದ್ರೆ ನಾವು ಬೆಳೆ ಇಟ್ಟು ಬಿಡ್ತೀವಿ ಅಂತ. ಬಾಕಿಯವ್ರು ಯಾವ ಹೊಲ ಖಾಲಿ ಇತ್ತು ಅವ್ರು ನಾವು ಬೆಳೆ ಇಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಸೊ ಅದು ಎಂದು ಮುಗಿಯುವ ಸೈಕಲ್ ಅಲ್ಲ. ಪ್ರತಿಯೊಬ್ಬರು 3 ತಿಂಗಳ ಬೆಳೆ ಇಡ್ತಾ ಹೋಗ್ತಾರೆ. ಒಬ್ಬನ ಬೆಳೆ ಆದ್ಕೂಡಲೇ ಇನ್ನೊಬ್ಬ ಬೆಳೆ ಇಡ್ತಾನೆ, ಇನ್ನೊಬ್ಬನ ಬೆಳೆ ಆದ್ಕೂಡಲೇ ಇನ್ನೊಬ್ಬ ಬೆಳೆ ಇಡ್ತಾನೆ, ಆಯ್ತಾ, ಇನ್ನೊಬ್ಬರಾಗಿ ಬೆಳೆಯನ್ನ ಇಡ್ತಾ ಹೋಗ್ತಾರೆ. ಆದ್ರಿಂದ ಯಾವಾಗ ಸಹ ಬೆಳೆ ಇಲ್ಲದೆ ಇರುವಂತ, ಯಾಕಂದ್ರೆ ಪ್ರತಿಯೊಂದು ಏನು ಕೃಷಿ ಇರುತ್ತೆ ಅದು ಬೇರೆ ಬೇರೆ ಸಮಯದಲ್ಲಿ ಉತ್ತೋದಿರುತ್ತೆ, ಬೇರೆ ಬೇರೆ ಸಮಯದಲ್ಲಿ ಕಟಿಂಗ್ಗೆ ಬರುತ್ತೆ. ಆದ್ರಿಂದ ಬೆಳೆ ಇಲ್ಲದೆ ಇರೋ ಸಮಯ ನಮ್ಗೆ ಯಾವಾಗಲೂ ಸಿಗಲ್ಲ. ಒಬ್ರಲ್ಲ ಒಬ್ಬರಿಂದ ಬೆಳೆ ಹೋಗಿ ಹೋಗುತ್ತೆ. ಈಗ ನೋಡಿ, ಕೆಲವೊಬ್ಬರದ್ದು ಮೊಳಕೆ ಬರ್ತಾ ಇತ್ತು, ಚಿಕ್ಕದಾಗಿ ಜಸ್ಟ್ ಸಸಿ ಹಾಕಿದ್ರು. ಕೆಲವೊಂದು ಈಗ ಏನಿದು ಗೊಂಡೆ ಹೂ ಇರ್ಬೋದು ಅಥವಾ ನಮ್ದು ಏನು ಮುಂದೆ ಗುಲಾಬಿ ಇರ್ಬೋದು, ಚೆಂಡು ಅಲ್ಲ ಗುಲಾಬಿ ಇತ್ತು, ಮತ್ತೆ ನಿಮ್ದು ಮೆಣಸಿನಕಾಯಿ ಇತ್ತು, ಆಯ್ತಾ, ಅದೇನಿತ್ತು ಅದು ಬೆಳೆದಿತ್ತು. ಸೊ ಒಂದಲ್ಲ ಒಂದು ಹಂತದಲ್ಲಿ ಇರ್ತವೆ. ಅವರು ಅದನ್ನು ಅರ್ಥ ಮಾಡ್ಕೊಂಡು ಕೋಆಪರೇಟ್ ಮಾಡ್ಬೇಕು. ಯಾಕಂದ್ರೆ ಸರ್ಕಾರಿ ಖರಾಬ್ ಜಾಗದಲ್ಲಿ ಒಂದೇದಾಗಿ ಅವ್ರು ಒತ್ತುವರಿ ಮಾಡ್ಕೊಂಡಿರೋದು, ಆ ಒತ್ತುವರಿಯನ್ನು ನಾವು ತೆರವು ಮಾಡಿ ಪಂಚಾಯತ್ಗೆ ಹಸ್ತಾಂತರ ಮಾಡಿದ್ದೇವೆ, ಅಷ್ಟೇ ಮಾಡಿರೋದು. ಅಲ್ಲ ಸರ್, ಈಗ ಕಲ್ಲನ್ನು ನೀವು ಗುರುಸ್ಕೊಟ್ಟು ಒಂದು ಸ್ವಲ್ಪ ಕಾಲಾವಕಾಶ ಕೊಡಬಹುದಾಗಿತ್ತು. ಪಾಪ ಒಬ್ಬ ರೈತ ಬೆಳೆದಿರ್ತಕ್ಕಂಥ ಲಕ್ಷ. ಒಟ್ಟಿನಲ್ಲಿ ಸರ್ಕಾರಿ ಜಾಗ ಎಂದು ಎಕರೆಗಟ್ಟಲೆ ಜಮೀನನ್ನು ವಶ ಮಾಡಿಕೊಂಡವರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡಿ ಬೆಳೆಗಳನ್ನು ಬೆಳೆಯುವವರು ಇನ್ನು ಮುಂದೆ ಯೋಚನೆ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಬ್ರೇಕ್ನ ಬಳಿಕ ಅಮೋಘ್ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಅಂತರ್ಜಾಲದಲ್ಲಿ ಮಾಹಿತಿ ಕಸದ ರಾಶಿ ಇದ್ದಂತೆ ಅಂತರ್ಜಾಲವನ್ನು ಉಪಯೋಗಿಸುವಾಗ ಬೇಕು ಬೇಡಗಳನ್ನು ತಿಳಿದುಕೊಂಡು ಸುರಕ್ಷತೆಯಿಂದ ಬಳಸಬೇಕು ಎಂದು ಹಿರಿಯ ಪತ್ರಕರ್ತ ಹಾಗೂ ಅವಧಿ ಅಂತರ್ಜಾಲ ಪತ್ರಿಕೆಯ ಸಂಪಾದಕರಾದ ಜಿಎನ್ ಮೋಹನ್ ತುಮಕೂರಿನಲ್ಲಿ ಕರೆ ನೀಡಿದರು. ನಗರದ ಎಸ್ಎಸ್ಐಟಿ ಕ್ಯಾಂಪಸ್ನಲ್ಲಿ ಕರ್ನಾಟಕ ಲೇಖಕಿಯರ ಸಂಘ, ತುಮಕೂರು ಜಿಲ್ಲಾ ಶಾಖೆ, ಶ್ರೀ ಸಿದ್ಧಾರ್ಥ್ ಮಾಧ್ಯಮ ಅಧ್ಯಯನ ಕೇಂದ್ರ ಹಾಗೂ ಬೆಂಗಳೂರಿನ ಅವಧಿ ಅಂತರ್ಜಾಲ ಪತ್ರಿಕೆ ಸಹಯೋಗದಲ್ಲಿ ಮಹಿಳೆಯರಿಗಾಗಿ ಏರ್ಪಡಿಸಲಾಗಿದ್ದ ಅಂತರ್ಜಾಲದ ಸುರಕ್ಷಿತ ಬಳಕೆ ಕುರಿತು ಒಂದು ದಿನದ ಕಾರ್ಯಾಗಾರದಲ್ಲಿ ಸಿದ್ಧಾರ್ಥ ಸಂಪದ ಪ್ರಾಯೋಗಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಸಂಬಂಧಿಸಿದ ವಿಷಯಗಳನ್ನು ಎಲ್ಲರೊಡನೆ ಹಂಚಿಕೊಳ್ಳಬೇಡಿ, ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಜಿಎನ್ ಮೋಹನ್ ಎಚ್ಚರಿಸಿದರು. ಪತ್ರಕರ್ತೆ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಂತರ್ಜಾಲ ಯುಗದಲ್ಲಿ ನೀವು ಎಷ್ಟು ನಿರ್ಲಕ್ಷ್ಯದಿಂದ ಇರುತ್ತೀರೋ ಅಷ್ಟು ಮೋಸ ಹೋಗುತ್ತೀರಿ. ಈ ಡಿಜಿಟಲೀಕರಣ ಯುಗದಲ್ಲಿ ಅಂತರ್ಜಾಲ ಉಪಯೋಗಿಸುವಾಗ ಎಚ್ಚರದಿಂದಿರಿ. ಹಣಕಾಸಿನ ವ್ಯವಹಾರವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಆದಷ್ಟು ಸುರಕ್ಷಿತ ಅಪ್ಲಿಕೇಶನ್ಗಳನ್ನು ಬಳಸಿ ಎಂದು ಹೇಳಿದರು. ಅಷ್ಟೇ ದೊಡ್ಡ ಬಿರುಗಾಳಿ ಈ ಸೈಬರ್ ಏನು ಅಂತರ್ಜಾಲ ಸುರಕ್ಷತೆ ಅನ್ನೋದು ಒಂದು ಏನು ಸಬ್ಜೆಕ್ಟ್ ಇದೆ, ಅದು ಖಂಡಿತ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಅತ್ಯಂತ ಏನು ಬಹಳ ಸೂಕ್ಷ್ಮವಾದ ಒಂದು ವಿಷಯ. ಅದು ನಾವು ಅದನ್ನ ಎಷ್ಟು ಭದ್ರತೆ ಎಷ್ಟು ಜಾಗರೂಕತೆ ವಹಿಸ್ತೀವಿ ಅಷ್ಟು ನಾವು ಸೇಫ್ ಆಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಒಂದೆರಡು ಮಾತನ್ನೇ ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಂತರ್ಜಾಲ ಸುರಕ್ಷಿತ ಬಳಕೆ ಮಹಿಳೆಯರಿಗಾಗಿ ಒಂದು ದಿನದ ಕಾರ್ಯ, ಬಟ್ ಇದು ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಬೇಕು, ಮಕ್ಕಳಿಗೂ ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ವರ್ತಮಾನದ ಬದುಕಿನಲ್ಲಿ ಏನಿದೆ ತವಕ ಕನ್ನಡ, ಅದು ಒಂದು ಜಗತ್ತು. ಈ ಡಿಜಿಟಲ್ ಪ್ರಭೆ ಏನಿದೆ ಅದು ಇನ್ನೊಂದು ಜಗತ್ತು. ಈ ಎರಡರ ನಡುವಿನ ಆಯ್ಕೆ ಹ್ಯಾಕ್ ಮಾಡಬೇಕು ಅನ್ನೋದೇ ಒಂದು ಗೋಜಲ. ಕಾರಣ ಏನು ಅಂತಂದ್ರೆ, ಕೋವಿಡ್ ಅನ್ನೋ ಒಂದು ಆರೋಗ್ಯ ಸಂಕಟ ಇದೆ, ನಾನು ಅದನ್ನು ಮಹಾಮಾರಿ ಅಂತ ಹೇಳಿ ಒಪ್ಪಲ್ಲ. ತಾವು ದಯಮಾಡಿ ಯಾರು ಈ ಹೆಮ್ಮಾರಿ ಮಹಾಮಾರಿ ಬಳಸಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆ ನೀವು ಅದಕ್ಕೆ ಒಂದು ಸ್ತ್ರೀ ಇದನ್ನು ಕೊಡ್ಲಿಕ್ಕೆ ಹೋಗ್ತೀರಿ, ಕೊಡಬೇಡಿ. ಅದನ್ನ ಬ್ರಹ್ಮರಾಕ್ಷಸ ಅಂತ ಯಾಕೆ ಕರೆಯಲ್ಲ ಯಾರು ನಾನು ಕೇಳೋದು, ಬ್ರಹ್ಮರಾಕ್ಷಸ ಅಂತ ಯಾಕೆ ಕರೆಯಲ್ಲ, ಬರೀ ಮಹಾಮಾರಿ ಹೆಮ್ಮಾರಿನ ಯಾಕೆ ಆಗ್ಬೇಕು. ಇಲ್ಲ, ಅದೊಂದು ಆರೋಗ್ಯ ಸಂಕಟ ಅಷ್ಟೇ. ಅದು ಎಷ್ಟು ಜನ ನಮ್ಮ ಬಿಜಾಪುರ ಮಹಿಳಾ ಯೂನಿವರ್ಸಿಟಿ ಹೆಣ್ಮಕ್ಳಂತೂ ಯಾಕೆ ಅವರು ಅದಕ್ಕೆ
ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಎಸ್ಐಟಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ರವಿಪ್ರಕಾಶ್ ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ಇಂಟರ್ನೆಟ್ ಬಳಕೆಯಿಂದ ಐಟಿ ಸೆಕ್ಟರ್ಗಳು ಮುನ್ನಡೆಯಲಿವೆ. ವಿದ್ಯಾರ್ಥಿಗಳು ಇಂಟರ್ನೆಟ್ ಹೆಚ್ಚಾಗಿ ಒಳ್ಳೆಯ ರೀತಿಯಲ್ಲಿ ಬಳಸಿ ಎಂದು ಹೇಳಿದರು. ಇನ್ನು ಎಸ್ಎಸ್ಸಿಎಂಎಸ್ ಸಹಾಯಕ ಆಡಳಿತಾಧಿಕಾರಿಯಾದ ಖಲಂದರ್ ಪಾಷಾ, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಬಿಟಿ ಮುದ್ದೇಶ್, ಲೇಖಕಿಯರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಅರುಂಧತಿ, ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕರು, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ವಿದ್ಯಾರ್ಥಿಗಳು ಹಾಗೂ ಜಿಲ್ಲಾ ಲೇಖಕಿಯರ ಸಂಘ ಸದಸ್ಯರು ಮತ್ತಿತರರು ಭಾಗವಹಿಸಿದರು. ಎನ್ಎಸ್ ಮಾರುತಿಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅನಾರೋಗ್ಯದಿಂದ ಬೆಂಗಳೂರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ಕೊರಟಗೆರೆಯ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಪ್ರಧಾನ ಅರ್ಚಕ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಖ್ಯಾತ ಜ್ಯೋತಿಷಿ ಆನಂದ ಗುರೂಜಿ, ಸಾವಿರಾರು ಜನ ಭಕ್ತವೃಂದ ಮತ್ತು ರಾಜಕೀಯ ನಾಯಕರು ಆಗಮಿಸಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿ ಸತತವಾಗಿ 45 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗದೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಗೊರವನಹಳ್ಳಿ ಶ್ರೀ ಕ್ಷೇತ್ರವೇ ಶೋಕಸಾಗರದಲ್ಲಿ ಮುಳುಗಿ ದೇವಾಲಯ ಮತ್ತು ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿತ್ತು. ಖ್ಯಾತ ಜ್ಯೋತಿಷ್ಯ ಡಾಕ್ಟರ್ ಆನಂದ ಗುರೂಜಿ ಮಾತನಾಡಿ, ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ಮನುಷ್ಯನ ಸಾವು ಸೃಷ್ಟಿಯ ನಿಯಮವಾಗಿದೆ. ಪ್ರಧಾನ ಅರ್ಚಕರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿದೆ. ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ವಿಶೇಷವಾದ ಸೇವೆ ಸಲ್ಲಿಸಿದ ಡಾಕ್ಟರ್ ಪ್ರಸನ್ನ ಕುಮಾರ್ ಭಕ್ತರ ಹೃದಯದಲ್ಲಿ ಚಿರಋಣಿಯಾಗಲಿದ್ದಾರೆ ಎಂದರು. ಶ್ರೀಕೃಷ್ಣ ಪರಮಾತ್ಮ ಹೇಳಿರತಕ್ಕಂಥ ಮಾತು, ಈ ಸೃಷ್ಟಿಯಲ್ಲಿ ಹುಟ್ಟಿದ ನಂತರ ಪ್ರತಿಯೊಬ್ಬರಿಗೂ ಒಂದು ಕೊನೆ ಅಂತಿದೆ. ತಾಯಿ ಗರ್ಭದಿಂದ ಬರಬೇಕಾದ್ರೆ ಭಗವಂತ ಆ ಕೊನೆ ದಿನಾಂಕವನ್ನು ಅವತ್ತೇ ಬರೆದು ನಿಗದಿಪಡಿಸಿರ್ತಾನೆ. ಮಧ್ಯದಲ್ಲಿರ್ತಕ್ಕಂತಹ 4 ದಿನಗಳ ಆಟಕ್ಕಾಗಿ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಅವನು ನಡೆದು ಬರತಕ್ಕಂಥ ಹಾದಿ ಹೇಗಿದೆ ಎಂಬತಕ್ಕಂಥದ್ದನ್ನು ಪೂರ್ವನಿಯೋಜಿತವಾಗಿ ಭಗವಂತನ ಆ ಸೃಷ್ಟಿಕರ್ತನಾದಂತಹ ಸಂಬ ಸದಾಶಿವ ಹರಿಹರ ಬ್ರಹ್ಮಾದಿಗಳು ನಿಗದಿಪಡಿಸಿರ್ತಾರೆ. ಹಾಗೆ ವ್ಯಕ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕಾದರೆ, ಸಾರ್ಥಕತೆಯ ಬದುಕನ್ನು ಕಾಣಬೇಕಾದರೆ ಅದು ಬಹಳ ವಿಶೇಷವಾಗಿರಬೇಕು, ಒಂದು ದೈವ ಸಾನ್ನಿಧ್ಯವಾಗಿರಬೇಕು, ಅದು ಮಾತಾಪಿತೃಗಳ ಸಂಪೂರ್ಣ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಒಂದು ಸಂಸ್ಕಾರವಂತ ಒಬ್ಬ ಮಗು ಆಗಬೇಕಾದ್ರೆ ಅದಕ್ಕೆ ತಂದೆ ತಾಯಿ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ಆ ಒಂದು ಸಂಸ್ಕಾರ, ಆ ಸಂಸ್ಕೃತಿ ನಮ್ಮ ಪ್ರಸನ್ನಜಯವ್ರ ಹತ್ರ ಇದ್ದಿದ್ದರಿಂದಲೇ ಇವತ್ತು ಇಷ್ಟು ಜನಸಾಗರವನ್ನು ಸೇರಿಸ್ಕೊಳ್ಳಿಕ್ಕಾಯಿತು. ಆದರೂ ಅವರು ನಡೆದು ಬಂದಂಥ ಹಾದಿ, ಪ್ರತಿನಿತ್ಯ ನಡೆಸ್ತಿದ್ದಂಥ ಆ ಸೇವೆ, ಇದೆಲ್ಲ ಮೆಚ್ಚುವಂಥದ್ದು. ಆ ಸೇವೆ ಮೆಚ್ಚುವಂಥದ್ದಾದ್ದರಿಂದ ತಾಯಿ ಕಮಲಮ್ಮಳ ವಿಶೇಷವಾಗಿರ್ತಕ್ಕಂತಹ ಪುತ್ರ ಅಂತಲೇ ಹೆಸರಾಗಿದ್ದು. ಕಮಲಮ್ಮಳ ಆ ಪ್ರೀತಿ ಪಾತ್ರಕ್ಕೆ ಪಾತ್ರಕರಾಗಿದ್ದರಿಂದ ಪ್ರಸನ್ನ ಕುಮಾರು ಅವರು ಸಹಿತ ಗೊರವನಹಳ್ಳಿ ಎಂಬತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಂದು ಶ್ರೀಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಅಧಾರವಾಗಿ ಮಾಡಿ ಸಾಕಷ್ಟು ಜನ ಭಕ್ತರಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು, ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ಮಹಾಲಕ್ಷ್ಮಿಯಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. 7 ಜನದ ಮಧ್ಯದಲ್ಲಿ ಹುಟ್ಟಿದಂತಹ ಪ್ರಸನ್ನಜಿಯವರು 7 ಜನ ಅವರ ಪರಿವಾರ. 7 ಜನ ಪರಿವಾರ ದೊಡ್ಡ ಪರಿವಾರದಲ್ಲಿ ಹುಟ್ಟಿದ್ರೂ ಸಹಿತ ಒಂದು ದಿವಸಕ್ಕಾದರೂ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರಿಗಳನ್ನು ದೂರ ಆಯಿತು. ಎಲ್ಲರಲ್ಲೂ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ರಿಂದ ಇವತ್ತಿಷ್ಟು ಜನಸಾಗರ ಸೇರಲಿಕ್ಕಾಯಿತು. ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ವಾಸುದೇವ ಮಾತನಾಡಿ, ಡಾಕ್ಟರ್ ಪ್ರಸನ್ನ ಕುಮಾರ್ ಶ್ರೀಲಕ್ಷ್ಮಿ ದೇವಿಯ ಪ್ರಧಾನ ಅರ್ಚಕರಾಗಿ 45 ವರ್ಷ ಸೇವೆ ಸಲ್ಲಿಸಿದ್ದಾರೆ. ದೇವಾಲಯ ಮತ್ತು ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಾಗಿಲು ಹಾಕಿದ್ದಾರೆ ಎಂದರು. ಹಾಗೆ ನಮ್ಮ ಪೂಜಾ ಪ್ರಸನ್ನಪ್ಪನವರು ಸುಮಾರು ಒಂದು 45 ವರ್ಷದಿಂದ ಅರ್ಚಕರಾಗಿದ್ದರು ನಮ್ಮಲ್ಲಿ. ಅವ್ರನ್ನ ರಿಟೈರ್ಡ್ ಆದಮೇಲೂ ನಾವು ಪ್ರಧಾನ ಅರ್ಚಕರು ಅಂತ ಮತ್ತೆ ಅವ್ರನ್ನ ನಾವು ಸೇವೆಗೆ ತಗೊಂಡಿದ್ವಿ. ಆದರೂ ಅವರು ಭಾಳ ಇದರಿಂದ ದೈವದಿಂದ ನಮಗೆ ತುಂಬ ದುಃಖಕರ ಆಗಿದೆ. ಯಾಕೆಂದರೆ ಆ ಸ್ಥಾನ ತುಂಬ ಅಂತ ವ್ಯಕ್ತಿಗಳು ಯಾರೂ ಇಲ್ಲ ಈಗ ನಮ್ಮಲ್ಲಿ, ಅವರಷ್ಟು ಇದು ಯಾರೂ ಇಲ್ಲ. ಅದರಿಂದ ಭಾಳ ನೋವಾಗಿದೆ. ಅದಕ್ಕೋಸ್ಕರ ನಾವು ನಿನ್ನೆ ದೈವದಿಂದ ಆದಂಥ ತಿಳಿದ ತಕ್ಷಣವೇ ನಮ್ಮ ಶಾಲಾ ಇದಕ್ಕೆಲ್ಲ ರಜಾ ಘೋಷಣೆ ಮಾಡಿ ದೇವಸ್ಥಾನ ಕೂಡ ನಿನ್ನೆ 2 ಗಂಟೆಯಿಂದ ಇವತ್ತು 1 ಗಂಟೆವರೆಗೂ ದೇವಸ್ಥಾನವನ್ನು ಸಹ ಕ್ಲೋಸ್ ಮಾಡಿದ್ದೀವಿ. ನಮ್ಮ ಎಲ್ಲ ಗ್ರಾಮಸ್ಥರು, ಅಂಗಡಿ ಮಳಿಗೆಯವರು, ಅವರು ಸಹ ನಮ್ಮ ಸಹಕಾರ ನೀಡಿ ಎಲ್ಲರೂ ಇದು ಮಾಡಿ. ಇದರಿಂದ ಸಾರ್ವಜನಿಕರಿಗೂ ಸ್ವಲ್ಪ ತೊಂದರೆ ಆಗಿದೆ. ಎಷ್ಟೋ ಜನ ಗೊತ್ತಿಲ್ಲದೆ ಬಂದು ಹೋಗಿದ್ದಾರೆ. ಅದಕ್ಕೆ ನಾವು ಕ್ಷಮಾ ಯಾಚನೆ ಮಾಡ್ತೀವಿ. ಇದೊಂದು ಇದರಲ್ಲಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಮಾಡಬೇಕಾದ ಕರ್ತವ್ಯ ಇದೆ. ನಮ್ಮ ಸಂಸ್ಥೆಗೋಸ್ಕರ ದುಡಿದಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಭಗವಂತ ಅವರಿಗೆ ಶಾಂತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಖ್ಯಾತ ಜ್ಯೋತಿಷಿ ಆನಂದ ಗುರೂಜಿ, ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ,
ರಾಮಕೃಷ್ಣ ಆಶ್ರಮದ ರಮಾನಂದ ಚೈತನ್ಯ ಗುರುಜಿ, ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್, ಮಧುಗಿರಿ ಕ್ಷೇತ್ರದ ಮಾಜಿ ಶಾಸಕ ಕೆಎನ್ ರಾಜಣ್ಣ, ಮಾಜಿ ಶಾಸಕ ಪಿಆರ್ ಸುಧಾಕರ್ಲಾಲ್, ಪಿಡಬ್ಲ್ಯೂಡಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅನಿಲ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ, ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಆಡಳಿತ ವರ್ಗ ಸೇರಿದಂತೆ ಸಾವಿರಾರು ಭಕ್ತವೃಂದ ಪ್ರಧಾನ ಅರ್ಚಕರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗೌರಿಬಿದನೂರಿನಲ್ಲಿ ಆಷಾಢ ಮಾಸದ ಕೊನೆಯ ವಾರದ ಪ್ರಯುಕ್ತ ಶ್ರೀ ಬಯಲು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜಾ ಅಲಂಕಾರಗಳು ನೆರವೇರಿದವು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಭಯಹಸ್ತ ದಿನ್ನಿ ಶ್ರೀ ಬಯಲಾಂಜನೇಯ ಸ್ವಾಮಿ ಸನ್ನಿಧಿ ಗೋಟಕಣಾಪುರ ಗೌರಿಬಿದನೂರು ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಶ್ರೀ ಬಯಲು ಆಂಜನೇಯ ಸ್ವಾಮಿ ಆಡಳಿತ ಮಂಡಳಿಯ ಜಿವಿ ಕೃಷ್ಣಮೂರ್ತಿ ಮಾತನಾಡಿ, ಶುಕ್ರವಾರ ಸಾಯಂಕಾಲ ಗಂಗೆ ಪೂಜೆ, ಗಣೇಶ ಪ್ರಾರ್ಥನೆ ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜಾ ವಿಧಾನಗಳನ್ನು ನಡೆಸಲಾಯಿತು. ಸುಮಾರು 5,000 ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವಿತರಿಸಲಾಯಿತು. ಇನ್ನೂ ಹೆಚ್ಚಿನ ಸಹಕಾರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಇದು ಸುಮಾರು ಪ್ರತಿ ವರ್ಷ 4,000-5,000 ಜನಕ್ಕೆ ಇದು ವ್ಯವಸ್ಥೆ ಮಾಡ್ತೀವಿ, ಊಟದ ವ್ಯವಸ್ಥೆ. ಆ ಊಟದ ವ್ಯವಸ್ಥೆ ಹಾಲನ್ನು ಕಟ್ಟಬೇಕು ಅಂತ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಹಾಲಿಗೆ ಜನರಿಂದ ಧನ ಸಹಾಯ ನಮಗೆ ಬೇಕಾಗಿದೆ. ಅದನ್ನು ನಾವು ಭಾಳ ಸ್ವಾಮಿ ಕೃಪೆಯಿಂದ ಮಾಡಬೇಕು ಅಂತ ಪ್ರಯತ್ನ. ಬೇಲಾಂಜನೇಯ ಸ್ವಾಮಿ ಉದ್ಭಯ ಆಗಿರೋದು ಇಲ್ಲಿ ನೀವು ತಂದು ಇದು ಮಾಡಿರೋದು. ಇದು ಒಂದು ಹಳ್ಳಿ ಇತ್ತು ಅಂತ ಹೇಳ್ತಾರೆ ಹಿಂದೆ. ಅವಾಗ ಪಾಳ್ಯಗಾರು ಪಾಳಿದವರು ಅಂತ ಅವ್ರು ಇಲ್ಲಿ ನೆಲೆಸಿದ್ದಾರೆ. ಇವಾಗ ಗ್ರಾಮ ಶಿಥಿಲ ಆಗಿ ಎಲ್ಲ ಕಡೆ ಹೋಗಿರೋದ್ರಿಂದ ಈ ಸ್ವಾಮಿ ಮಾತ್ರ ಇಲ್ಲೇ ನಿಂತಿದ್ದಾರೆ. ಅದರಿಂದ ನಾವು ಸುತ್ತ ನಮ್ಮೂರು, ಗೊಟ್ಟನಾಪುರ, ಹುಡುಗೂರು, ಗೊಲ್ಲಹಳ್ಳಿ, ಸಾಗನಹಳ್ಳಿ, ಗಂಗಸಂದ್ರ, ಕಲ್ಲೂಡಿ, ಹುಟ್ಟಾಪುರದಲ್ಲಿ ಈ ಎಲ್ಲ ಸುತ್ತಿನ ಗ್ರಾಮರು ಪ್ರತಿ ವರ್ಷ ಸಾಮಾನ್ಯವಾಗಿ ಪ್ರತಿ ಮಂಗಳವಾರ ಶನಿವಾರ ಏನಾದರೂ ಒಂದು ಕಾರ್ಯಕ್ರಮ, ಸಮಾರಾಧನೆ, ಊಟದ ವ್ಯವಸ್ಥೆ, ಅಭಿಷೇಕ, ವಿಶೇಷವಾಗಿ ಜನಕ್ಕೆ ಸೇವೆ ಮಾಡಿಕೊಂಡು ಇರ್ತಾರೆ. ಸ್ವಾಮಿಗೆ ಸೇವೆ ಮಾಡಿಕೊಂಡು ಜನ ಬರ್ತಾ ಇರ್ತಾರೆ. ಸಮಾಜ ಸೇವಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ದೇವಾಲಯಕ್ಕೆ ಆಗಮಿಸಿ ದೇವರ ಆಶೀರ್ವಾದ ಪಡೆದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಷಾಢ ಮಾಸದ ಪ್ರಯುಕ್ತ ಪೂಜೆ ಅಲಂಕಾರ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಆ ದೇವರು ಎಲ್ಲಾ ಜನತೆಗೂ ಒಳಿತು ಮಾಡಲಿ, ಜನರ ಸಂಕಷ್ಟಗಳು ಮರೆಯಾಗಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಕೋಚಿಮಲ್ ಮಾಜಿ ಅಧ್ಯಕ್ಷರಾದ ಜೆ ಕಾಂತರಾಜ್, ಶ್ರೀನಿವಾಸ್ ಗೌಡ, ದೇವಾಲಯ ಆಡಳಿತ ಮಂಡಳಿ ಜಿಕೆ ಸತೀಶ್, ಜಿಕೆ ರಮೇಶ್, ಕೆ ವಿಶ್ವನಾಥ್, ಎಸ್ ರಮೇಶ್, ಕಿರಣ್, ವರುಣ್ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಗೋಡೆಗೆ ಅಳವಡಿಸುವಾಗ ಅಂಬೇಡ್ಕರ್ ಫೋಟೋ ಕಿಟಕಿಯ ಸ್ಲಾಬ್ ಮೇಲೆ ಇಟ್ಟು ಡ್ರಿಲ್ಲರ್ ತರಲು ಹೋದಾಗ ಯಾರೋ ಫೋಟೋ ವಿಡಿಯೋ ಮಾಡಿ ಅಪಮಾನ ಮಾಡಿದ್ದಾರೆ ಎಂದು ವೈರಲ್ ಮಾಡಿದ್ದಾರೆ. ಇದು ಅಚಾತುರ್ಯವಾಗಿ ನಡೆದಿದೆ ಎಂದು ಇಲ್ಲಿನ ವೈದ್ಯರು ತಿಳಿಸಿದ್ದಾರೆ ಎಂದು ಟಿಎಚ್ಒ ರಮೇಶ್ ಬಾಬು ಮಧುಗಿರಿಯಲ್ಲಿ ತಿಳಿಸಿದರು. ಹೋಬಳಿಯ ಮುದ್ದೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ವಿವಿಧ ದಲಿತ ಪರ ಸಂಘಟನೆಗಳು ಆರೋಪಿಸಿತು. ತಕ್ಷಣ ದಲಿತ ಸಂಘಟನೆಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ. ಈಗಾಗಲೇ ಅವರಿಗೂ ನೋಟಿಸ್ ಜಾರಿ ಮಾಡಲಾಗಿದ್ದು ಮುಂದಿನ ಕ್ರಮಕ್ಕೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದು. ತಾಲೂಕಿನ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸುವುದಾಗಿ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಸೂಚನೆ ನೀಡುತ್ತೇವೆ ಎಂದರು. ಫಾರ್ಮಸಿ ರೂಮಲ್ಲಿ ಸ್ಲ್ಯಾಬ್ ಮೇಲೆ ಇಟ್ಟಿದ್ದಾರೆ ಸರ್. ಅದನ್ನು ಈಗ ಏನು ಟಿಲ್ಲರ್ ಹೊಡೆಯೋದಕ್ಕೆ ಹುಡುಗೇನಹಳ್ಳಿ ಅಂತ ಕರೆಸ್ತಾ ಇದ್ದೀವಿ. ಕರೆಸ್ಬಿಟ್ಟು ಅದನ್ನು ಇಮಿಡಿಯೇಟಾಗಿ ಮಾಡಿಸ್ತಾ ಇದ್ದೀವಿ. ಸೊ ಆ ಸಮಯದಲ್ಲಿ ಯಾರೋ ಬಂದ್ಬಿಟ್ಟು ಈ ಥರ ವಿಡಿಯೋ ಮಾಡಿದ್ದಾರೆ ಸರ್ ಅಂತ ಹೇಳ್ತು ಅವರು ಅಲ್ಲೇ ಮೀಟಿಂಗಲ್ಲಿ ಹೇಳಿದರು. ಸೊ ಅದ್ರ ಪ್ರಕಾರ ಸಂಜೆ ಅಷ್ಟೊತ್ತಿಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರೆ. ಸೊ ಇದು ಅಚಾತುರ್ಯವಾಗಿ ನಡೆದಿರ್ತಕ್ಕಂಥದ್ದು, ಇಂಟೆನ್ಷನಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸೊ ಯಾವುದೇ ಆಗಿರಲಿ, ಸೊ ಈ ಥರ ಆಗಬಾರ್ದಾಗಿತ್ತು, ಇನ್ಸಿಡೆಂಟ್ ಆಗಿದೆ. ಸೊ ಅದನ್ನ ಬಗ್ಗೆ ಕೂಲಂಕುಷವಾಗಿ ವೈದ್ಯಾಧಿಕಾರಿಗಳು ಕೂಡ ಕ್ರಮ ವಹಿಸಬೇಕಾಗಿತ್ತು ಮೊದಲನೇ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ದಿರಾ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ಕೂಡ ಅವರಿಗೆ ಈಗಾಗಲೇ ಕೂಡ ನೋಟಿಸ್ ಕೂಡ ಇವತ್ತು ಜಾರಿ ಮಾಡ್ತೇವೆ. ಎಕ್ಸ್ಪ್ಲನೇಷನ್ ಕಾಲ್ ಫಾರ್ ಮಾಡಿ ಅದನ್ನು ನಾವು ಅವರಿಂದ ಸಂದೇಶ ಪಡ್ಕೊಳ್ತೇವೆ. ಅದನ್ನು ಮೇಲಧಿಕಾರಿಗಳು ಕೂಡ ಕಳಿಸ್ಕೊಡ್ತೇವೆ.
ಇನ್ನು ವೈದ್ಯಾಧಿಕಾರಿ ಡಾಕ್ಟರ್ ರಕ್ಷಿತಾ ಮಾತನಾಡಿ, ನಾನು ನಿನ್ನೆ ಜಿಲ್ಲಾ ಕಚೇರಿಯ ಸಭೆಯಲ್ಲಿದ್ದಾಗ ದೂರವಾಣಿ ಮೂಲಕ ಈ ಮಾಹಿತಿ ಬಂತು. ತಕ್ಷಣ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ. ಉದ್ದೇಶಿತವಾಗಿ ಇದು ನಡೆದಿಲ್ಲ. ನಮ್ಮ ಸಿಬ್ಬಂದಿಯ ಅಚಾತುರ್ಯದಿಂದ ಇದು ನಡೆದಿತ್ತು. ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಎಂದರು. ಜೆಡ್ಪಿಎಸ್ ಆಫೀಸ್ ತುಮಕೂರಿನಲ್ಲಿ ಮೀಟಿಂಗ್ನಲ್ಲಿದ್ದೆ. ನನಗೆ ಮಧ್ಯಾಹ್ನ ಕರೆ ಬಂತು, ಈ ಥರ ವಿಡಿಯೋ ವೈರಲ್ ಆಗಿದೆ ಅಂತ ನೋಡಿದೆ ನಾನು. ಆಮೇಲೆ ನಾನು ನಮ್ಮ ಸ್ಟಾಫ್ ಕಾಲ್ ಮಾಡಿ ವಿಚಾರಿಸಿದಾಗ ಅವರು ಕಚೇರಿಯಿಂದ ಅದನ್ನು ಈ ಎಂಟ್ರೆನ್ಸಿಗೆ ಶಿಫ್ಟ್ ಮಾಡುವ ಟೈಮಲ್ಲಿ ಅದನ್ನು ಒರೆಸ್ಬಿಟ್ಟು ಅಲ್ಲಿ ಫಾರ್ಮಸಿ ಕಟ್ಟೆ ಮೇಲೆ ಇಟ್ಟಿದ್ದಾರೆ. ಆವಾಗ ವಿಡಿಯೋ ತೆಗ್ದಾರಂತೆ. ವಿಡಿಯೋ ತೆಗುವಾಗ ಸಹ ಅವ್ರು ಹೇಳಿದಾರಂತೆ, ಈ ಥರ ಅದನ್ನು ಅಲ್ಲಿ ಮೊಳೆ ಹಾಕೋಕ್ಕೋಸ್ಕರ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಒರೆಸ್ಬಿಟ್ಟು ಅಂತ ಹೇಳಿದಾರಂತ ನನಗೆ ಫೋನ್ ಮುಖಾಂತರ ಅವ್ರು ಹೇಳಿದರು. ಸೊ ಹಾಗಾಗಿ ಈ ಥರ ಏನು ಆಗಿದೆಯಾ ಈಗ ಒಂದು ಅವರಿಗೆ ಗೊತ್ತಿಲ್ಲದೆ ಆಗಿರೋ ಈ ಒಂದು ಅಜಾಗ್ರತೆ ಕಾರ್ಯದಿಂದ ನಿಮಗೆಲ್ಲ ಬೇಜಾರಾಗಿದ್ದರೆ ನನ್ನ ಹಾಗೂ ನಮ್ಮ ಸಿಬ್ಬಂದಿಕರ ಎಲ್ಲ ಕಡೆಯಿಂದ ನಾವು ಕ್ಷಮೆ ಯಾಚಿಸ್ತೇವೆ. ಹಾಗೂ ಈ ಥರದ ಒಂದು ಘಟನೆ ಮುಂದೆ ಯಾವತ್ತೂ ನಡಿಬಾರ್ದು ಅಂತ ನಾವು ಕ್ರಮ ತೆಗೆದುಕೊಳ್ತೀವಿ ಅದಕ್ಕೆ. ಇನ್ನು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜಿ ನರಸಿಂಹಯ್ಯ ಮಾತನಾಡಿ, ಸಂವಿಧಾನ ಶಿಲ್ಪಿಯ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದರೆ ನಾವು ಸಹಿಸಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಮರುಕಳಿಸಿದರೆ ನಾವು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಾರಣ ಇಷ್ಟೇ, ಅಲ್ಲಿ ರಫು ಅಂದ್ರೆ ಬಾರ್ಡ್ರು ಮಾತಾಡಲ್ಲ, ಅವ್ರು ಮೇಲೆ ಬೀಳ್ತಾರೆ, ಸ್ಪಂದಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ಬರ್ತಿಲ್ಲ. ನಾನು ಸುಮಾರು ಎಲ್ಲ ಕಡೆಗೂ ಹೇಳಿ ಅಧಿಕಾರಿಗಳಿಗೆ ಅಂತ ಇದಿಲ್ಲ, ನೀವು ಬಂದಿಲ್ಲ ಕಾರ್ಯನಿರ್ವಹಿಸಿ ನಾವು ನಿಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸುಮಾರು ಈ ಪಂಚಾಯತಿಗೆ ಬರೋಕೆ ಒಬ್ಬ ಸೆಕ್ರೆಟ್ರಿ 3 ತಿಂಗಳು ಬಂದಿರಲಿಲ್ಲ, ಅಧಿಕಾರ ತಗೊಂಡಿರಲಿಲ್ಲ. ಯಾಕೆ ಅಂದರೆ ಈ ರೀತಿ ಅಂತ ಏನೂ ಆಗಲ್ಲ ಬರ್ರಿ ಅಂತ. ಏನಾದರೂ ಒಂದೇ ಒಂದು ಅವಘಡ ಆಗಿದೆ ಈ ಭಾಗದಲ್ಲಿ ಎಲ್ಲ ನನ್ನ ಅಧಿಕಾರಿಗಳ ಮೇಲೆ ಆಗಿಲ್ಲ, ಅದು ತಪ್ಪು ಕಲ್ಪನೆ, ತಪ್ಪು ಸಂದೇಶ ಹೋಗಿದೆ, ಸಂದೇಶ ಆ ರೀತಿ ಹೋಗಿದೆ, ತಪ್ಪು ಕಲ್ಪನೆ. ಇವತ್ತು ಕೂಡ ಅಷ್ಟೇ ಮೇಡಮ್ ಅವರೇ, ನೀವು ಇಲ್ಲಿ ಕೆಲಸ ಭಯವ ಕೆಲಸ ನಿರ್ವಹಿಸಿ ಎಲ್ಲರ ಸಹಕಾರ ಬೆಂಬಲ ಎಲ್ರಿಗೂ ಇದೆ. ಇಲ್ಲೇನಂದರೆ ನಮ್ಮ ಹಿರಿಯ ನಮ್ಮ ಗೆಳೆಯರವರೆಲ್ಲ ಹೇಳ್ತಿದ್ರು, ನಮ್ಮ ಗೋಪಾಲ್ ಅವರೆಲ್ಲ ಭಾಳ ಇಂಥವ್ ಮಾತಾಡಿದ್ರು, ಮೂಲಭೂತ ಸೌಕರ್ಯಗಳು ಬಹಳ ಇವೆ. ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅಂಜಯ್ಯ, ತಾಲೂಕು ಸಂಚಾಲಕ ಟಿಎಂ ಶಿವಕುಮಾರ್, ಅರಳಾಪುರ ರಮೇಶ್, ಮೈಲಾರಪ್ಪ, ವಕೀಲ ಶಿವಣ್ಣ, ಮುಖಂಡರಾದ ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಿರಜ್ ಅಹಮದ್ ಅಮುಕ್ ಟಿವಿ ಮಧುಗಿರಿ. ಸಿಬಿಎಸ್ಇ 2021-22 ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಜೆಕೆ ಮೆಮೋರಿಯಲ್ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿ ಹಾಗೂ ರೈತಾಪಿ ವರ್ಗ ಕುಟುಂಬದ ನೇಹಾ ಕೆಎಸ್ ಎಂಬಾಕೆ 500 ಅಂಕಗಳಿಗೆ 494 ಅಂಕಗಳನ್ನು ಗಳಿಸುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ರ್ಯಾಂಕ್ ಪಡೆದು ಕೊರಟಗೆರೆ ತನ್ನ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಜೆಕೆ ಮೆಮೋರಿಯಲ್ ಸೆಂಟ್ರಲ್ ಶಾಲೆಯಲ್ಲಿ ಸಿಬಿಎಸ್ಇ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕುಳಿತಿದ್ದ 21 ಜನ ವಿದ್ಯಾರ್ಥಿಗಳಲ್ಲಿ 9 ಜನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಹಾಗೂ 10 ಜನ ವಿದ್ಯಾರ್ಥಿಗಳು ಪ್ರಥಮ ಮತ್ತು 2 ದ್ವಿತೀಯ ಶ್ರೇಣಿಯನ್ನು ಪಡೆದಿದ್ದಾರೆ. ಜೆಕೆ ಮೆಮೋರಿಯಲ್ ಶಾಲೆಯು 100% ಫಲಿತಾಂಶವನ್ನು ಪಡೆಯುವುದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸಲ ರ್ಯಾಂಕ್ ಪಡೆಯುವಲ್ಲಿ ಯಶಸ್ವಿ ಕಂಡಿದೆ. ಜೆಕೆ ಮೆಮೋರಿಯಲ್ ಸೆಂಟ್ರಲ್ ಶಾಲೆಯ ನೇಹಾ ಕೆಎಸ್ 494, ಸಹನಾ ಎಸ್ 470, ಅಕ್ಷಯ ಎ 453, ಸಹಿರಾ ಬಾನು ಎಸ್ 442, ಚಂದ್ರಕೀರ್ತಿ ಪಿಎಸ್ 428, ಫಾತಿಮಾ ರುಕಿಯಾ 427, ವರ್ಷಾ ವಿ 415, ಮುಜಾಕೀರಾ ಪಿರ್ದೋಸ್ 410, ರೋಹನ್ 405 ಅಂಕಗಳನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಿದ್ದಾರೆ. ಇನ್ನು ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾತನಾಡಿ, ರೈತ ಕುಟುಂಬದ ಮಗಳಾದ ನೇಹಾ ಕೆಎಸ್ ಕರ್ನಾಟಕ ರಾಜ್ಯಕ್ಕೆ ರ್ಯಾಂಕ್ ಪಡೆದು ನಮ್ಮ ಜೆಕೆ ಮೆಮೋರಿಯಲ್ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಅತ್ಯುತ್ತಮ ಮತ್ತು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯವು ಉಜ್ವಲವಾಗಲಿ. ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತೇವೆ ಎಂದು ತಿಳಿಸಿದರು. ತಗೊಳ್ತಿದ್ವಿ ಎಸ್ಎಸ್ಎಲ್ಸಿಯಲ್ಲಿ, ಈ ಸಲ ವಿಶಿಷ್ಟ ಏನಂದರೆ ಫಸ್ಟ್ ರ್ಯಾಂಕ್ ಕರ್ನಾಟಕದಲ್ಲೇ ರ್ಯಾಂಕ್ 1 ಬಂದಿದೆ ಕರ್ನಾಟಕಕ್ಕೆ, ಮತ್ತು 9 ಡಿಸ್ಟಿಂಕ್ಷನ್ನು, ಇನ್ನು ಮಿಕ್ಕಿದಾವೆಲ್ಲನೂ ಫಸ್ಟ್ ಕ್ಲಾಸ್. ಅಂದರೆ 21 ಮಂದಿ ಇದ್ದರು, ಅದರಲ್ಲಿ 9 ಡಿಸ್ಟಿಂಕ್ಷನ್ನು, ಇನ್ನೆಲ್ಲ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. 1 ಸ್ಟೇಟ್ ರ್ಯಾಂಕ್ ಬಂದಿದೆ, ಮತ್ತು ಆ ಸ್ಟೇಟ್ ರ್ಯಾಂಕ್ ಬಂದಿರೋ ಹುಡುಗಿ ಹೆಸರು ನೇಹಾ ಅಂತ. ಅವರ ತಂದೆ ತಾಯಿ ಇಬ್ಬರೂ ರೈತ ಕುಟುಂಬಕ್ಕೆ ಸೇರಿದವು ಮಗು. ಅದು ರೈತ ಕುಟುಂಬದಿಂದ ಬಂದು ಇಷ್ಟು ಸಾಧನೆಗೈದಿರುವ ಆ ಮಗುಗೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಎಲ್ಲರೂ ಇಷ್ಟು ಕಷ್ಟಪಟ್ಟು ಇದನ್ನು ಇಷ್ಟು ಜನನ ಡಿಸ್ಟಿಂಕ್ಷನ್ನು ಮತ್ತು ಫಸ್ಟ್ ಕ್ಲಾಸ್ ತರಿಸಿದ ಮತ್ತು 100% ರಿಸಲ್ಟ್ ಕೊಟ್ಟಂಥ ನಮ್ಮ ಶಾಲಾ ಸಿಬ್ಬಂದಿಗೆ ನನ್ನ ಧನ್ಯವಾದಗಳು.
ಇನ್ನು ಜೆಕೆ ಮೆಮೋರಿಯಲ್ ಸೆಂಟ್ರಲ್ ಶಾಲೆಯ ಪ್ರಾಂಶುಪಾಲ ಪೈರೋಜ್ ಖಾನ್ ಮಾತನಾಡಿ, ನಮ್ಮ ಶಾಲೆಗೆ ಶೇಕಡ 100% ಫಲಿತಾಂಶ ಬಂದಿದೆ. ಕರ್ನಾಟಕ ರ್ಯಾಂಕ್ ಪಟ್ಟಿಯಲ್ಲಿ ನಮ್ಮ ಶಾಲೆಯ ಹೆಸರು ಬರಲು ವಿದ್ಯಾರ್ಥಿ ಸ್ನೇಹ ಮತ್ತು ಶಿಕ್ಷಕರ ಪಾತ್ರ ಬಹಳಷ್ಟಿದೆ. ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ನಮಗೆ ಬೆಂಬಲವಾಗಿ ನಿಂತಿರುವ ಆಡಳಿತ ವರ್ಗಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಈ ವರ್ಷ ನಮ್ಮ ಶಾಲೆಯಲ್ಲಿ ಜೆಕೆ ಮೆಮೋರಿಯಲ್ ಸೆಂಟ್ರಲ್ ಶಾಲೆಯಲ್ಲಿ 99% ಒಂದು ಮಗು ತಗೊಂಡು ಸ್ಟೇಟ್ ರ್ಯಾಂಕ್ ಬಂದಿದೆ. ಸೊ ಅದಕ್ಕೆ ಸಹಕಾರ ಕೊಟ್ಟಿರುವಂತಹ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಶಿಕ್ಷಕರಾಗಲಿ, ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಕೊರೋನಾ ಆದಮೇಲೆ ಈ ಬ್ಯಾಚ್ ಬಂದಿರೋದು ಫಸ್ಟ್ ಬ್ಯಾಚ್, SSLC ಬ್ಯಾಚ್. ಅದರಲ್ಲಿ 100% ರಿಸಲ್ಟ್ ಬಂದಿದೆ ಮತ್ತು 99% ತಗೊಂಡು ಸ್ಟೇಟ್ ರ್ಯಾಂಕ್ ಬಂದಿದೆ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ಗೆ ತುಂಬ ಸಹಕಾರ ಕೊಟ್ಟಿದೆ, ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಟೀಚರ್ಸು ಒಳ್ಳೆ ಎಫರ್ಟ್ ಹಾಕಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಗು ತಂದೆ ತಾಯಿ ಏನು? ಮಗು ಹೆಸರು ನೇಹಾ, KS ಅಂತ. ಅವರ ತಂದೆ ತಾಯಿ ಬಂದು ಇಬ್ಬರು ರೈತರು. ಆ ರೈತ ಕುಟುಂಬದಿಂದ ಬಂದಿರುವಂತಹ ಮಗು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಎನಿ ಟ್ಯೂಷನ್ಸ್ ಏನೂ ಇಲ್ಲದಲೇ ಎಲ್ಲ ಫೆಸಿಲಿಟಿ ಸ್ಕೂಲ್ನಲ್ಲೇ ತೊಗೊಂಡು, ಎಲ್ಲ ಟೀಚಿಂಗ್ ಟೀಚರ್ಸ್ ಹತ್ರನೇ ಫೆಸಿಲಿಟಿ ತೊಗೊಂಡು ಎಫರ್ಟ್ ಹಾಕಿ ಓದಿದೆ, ಚೆನ್ನಾಗಿ ಓದಿದೆ. ಸೊ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅಂಥ ಮಗು ಎಲ್ಲ ಶಾಲೆಯಲ್ಲೂ ಇರಬೇಕು, ಎಲ್ಲ ಟೀಚರ್ಸ್ಗೂ ಸಿಗಬೇಕು. ಸೊ ಯಾಕಂದರೆ ಟೀಚರ್ಸಿಗೆ ಆ ಮಗು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅಂದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಆ ಮಗುಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಜೆಕೆ ಮೆಮೋರಿಯಲ್ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷೆ ಸುಧಾಮಣಿ, ಜಂಟಿ ಕಾರ್ಯದರ್ಶಿ ನವೀನ್ ಕುಮಾರ್, ಪ್ರಾಂಶುಪಾಲರಾದ ಮಹಮ್ಮದ್ ಫಿರೋಜ್ ಖಾನ್, ಶಿಕ್ಷಕರಾದ ಗೌಸಿಯಾ, ಮನ್ಸೂರ್, ವಸುಂದರ್, ಮಮತಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮೂರ್ತಿ ಅಮುಕ್ ಟಿವಿ, ಕೊರಟಗೆರೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.